ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ಹಾಗೂ ವಿವಿಧ ವೀರಶೈವ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಕೃಪಾ ಆಶೀರ್ವಾದದೊಂದಿಗೆ ಬಸವ ಜಯಂತಿ ಅಂಗವಾಗಿ ಮೇ 9 ಮತ್ತು ಮೇ 10 ರಂದು ವೀರಶೈವ ಧರ್ಮ ಸಮ್ಮೇಳನ ಹಾಗೂ 3 ಮಹಾತ್ಮರುಗಳ ಜಂಟಿ ಉತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1963 ಆರಂಭವಾದ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ಅಂದಿನಿಂದಲೂ ಇಂದಿನವರೆಗೂ ಬಸವ ಜಯಂತಿಯನ್ನ ಚಾಚು ತಪ್ಪದೆ ಆಚರಿಸಿಕೊಂಡು ಬರಲಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಸಮಾಜ ಬಾಂಧವರ ತೀರ್ಮಾನದಂತೆ ಬಸವ ಜಯಂತಿಯ ಉತ್ಸವದ ಜೊತೆಗೆ ಶ್ರೀ ರೇಣುಕಾಚಾರ್ಯರು ಮತ್ತು ಶ್ರೀ ಗುರು ಸಿದ್ದರಾಮೇಶ್ವರರ ಉತ್ಸವಗಳನ್ನ ಜಯಂತಿಗಳನ್ನ ಒಟ್ಟಿಗೆ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಮೇ 9 ವೀರಶೈವ ಧರ್ಮ ಸಮ್ಮೇಳನವನ್ನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಾಗೂ ಮೇ 10 ಬಸವೇಶ್ವರರು, ಶ್ರೀ ರೇಣುಕಾಚಾರ್ಯರು ಹಾಗೂ ಶ್ರೀ ಗುರು ಸಿದ್ದರಾಮೇಶ್ವರರ ಉತ್ಸವವನ್ನು ಆಯೋಜಿಸಲಾಗಿದೆ ಎಂದರು. ವೀರಶೈವ ಸಮಾಜದ ತ್ರಿವಳಿ ರತ್ನಗಳಾದ ಶ್ರೀ ಬಸವೇಶ್ವರರು, ಶ್ರೀ ರೇಣುಕಾಚಾರ್ಯರು ಹಾಗೂ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಉತ್ಸವಕ್ಕೆ ವೀರಶೈವ ಸಮಾಜದ ಅಂಗಸಂಸ್ಥೆಗಳಾದ ವೀರಶೈವ ಕೋಆಪರೇಟಿವ್ ಬ್ಯಾಂಕ್, ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸ್ನೇಹ ಸಂಗಮ ಸೌಹಾರ್ದ ಪತ್ತಿನ ಸಹಕಾರಿ, ಶ್ರೀ ರೇಣುಕಾ ವಿದ್ಯಾಪೀಠ, ಮೈತ್ರಿ ವೀರಶೈವ ಮಹಿಳಾ ಸಂಘ, ವೀರಶೈವ ಉಚಿತ ವೈದ್ಯಕೀಯ ಸೇವಾ ಕೇಂದ್ರ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸಹಕಾರ ನೀಡಿವೆ. ಎಲ್ಲರೂ ವೀರಶೈವ ಧರ್ಮ ಸಮ್ಮೇಳನ ಮತ್ತು ತ್ರಿವಳಿ ರತ್ನಗಳ ಉತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಟಿಬಿ ಶೇಖರ್ ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜಕೀಯ ದ್ವೇಷಕ್ಕಾಗಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರ ಹೆಸರಿಗೆ ಕಳಂಕವನ್ನ ತರಲು ಹಾಗೂ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಿಂದ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ, ಮಾಜಿ ಶಾಸಕ ಎಚ್ ನಿಂಗಪ್ಪ, ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಶಾಸಕ ಎಚ್ ನಿಂಗಪ್ಪ, ತಿಮ್ಮರಾಯಪ್ಪ, ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ಸೇರಿದಂತೆ ಪ್ರಮುಖರು ಮಾತನಾಡಿ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಅನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿ ಮೋಹನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವಿಡಿಯೋ ಮಾಡಿರ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡಿರ್ತಕ್ಕಂಥ ಅದನ್ನೆಲ್ಲವನ್ನು ಕೂಡ ಮನೆ ಮನೆಗೆ ಅಥವಾ ಎಲ್ಲ ಕಡೆ ಹಂಚಿರ್ತಕ್ಕಂಥದ್ದು, ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಎಲ್ಲರೂ ಕೂಡ ಮುಟ್ಟೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಡಿ ಕೆ ಶಿವಕುಮಾರು ಈಗಾಗಲೇ ಹೇಳಿದರೆ ನಾನು ವಕೀಲಿಗರ ನಾಯಕ ಅಲ್ಲವೇ ಅಲ್ಲ, ನಾನು ವಕೀಲಿನ ಆಶ್ರಯಿಸೋದೇ ಇಲ್ಲ, ನನಗೆ ವಕೀಲರು ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಉಪಯೋಗಿಸ್ಕೊಂಡು
ಅವರು ಡಿಕೆ ಯಾರು ಈಗ ಒಕ್ಕಲಿಗರ ಪ್ರಬಲ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ವರ್ಚಸ್ಸನ್ನು ಕುಂದಿಸಿ ನಾನು ನನ್ನ ವರ್ಚಸ್ಸನ್ನು ಸಮುದಾಯದಲ್ಲಿ ವೃದ್ಧಿ ಮಾಡ್ಕೊಬೇಕು ಅಂತಕ್ಕಂಥ ಉನ್ನಾರ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಈ ಪ್ರತಿಭಟನೆಯಲ್ಲಿ ಸೋಲಾರ್ ಕೃಷ್ಣಮೂರ್ತಿ, ಮುದಿಮಡು ರಂಗಸ್ವಾಮಿ, ಗುಬ್ಬಿಯ ನಾಗರಾಜ್, ಲಕ್ಷ್ಮಮ್ಮ ಹಾಗೂ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ಸರ್ಕಾರದ ವಿವಿಧ ಅಕಾಡೆಮಿಯ ಸದಸ್ಯರಾಗಿ ತುಮಕೂರು ಜಿಲ್ಲೆಯಿಂದ ಆಯ್ಕೆಯಾಗಿರುವವರಿಗೆ ಜಿಲ್ಲಾ ಕನ್ನಡ ಭವನದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರ, ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿವಿಧ ಅಕಾಡೆಮಿಗಳಿಗೆ ಆಯ್ಕೆಯಾದ ಜಿಲ್ಲಾ ಸದಸ್ಯರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ದಲಿಂಗಯ್ಯ, ಕನ್ನಡ ಸಾಹಿತ್ಯ ಬೆಳವಣಿಗೆ ಇಂತಹ ಸಾಧಕರಿಗೆ ಆಗಬೇಕಿದೆ. ಸಾಹಿತ್ಯದ ಬೆಳೆಸುವಿಕೆ ಮತ್ತೊಬ್ಬರನ್ನ ಇದರಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತದೆ. ಈಗ ಆಯ್ಕೆಯಾಗಿರುವ ಸದಸ್ಯರು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಶ್ರಮಿಸುವ ದೊಡ್ಡ ಜವಾಬ್ದಾರಿ ಹೊಂದಿದ್ದಾರೆ. ಹಾಗಾಗಿ ನಿಮ್ಮಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕನ್ನಡದ ಕೆಲಸ ಆಗಲಿದೆ ಅಂತ ಭಾವಿಸುತ್ತೇನೆ ಎಂದರು. ಐವತ್ತು ಓಡಲುಗಳಿದೆ, 2600 ಹಳ್ಳಿಗಳಿದೆ, 400 ಹೆಚ್ಚು ರೈತರ ಗ್ರಾಮಗಳಿದೆ. ಇಂಥ ಯಾವ ಸ್ಥಳದಲ್ಲಿ ನೀವು ಇಷ್ಟಪಟ್ಟಂಥ ಸ್ಥಳದಲ್ಲಿ ನಾವು ನಿಮಗೆ ಬೇಕಾದಂಥ ಸೌಕರ್ಯಗಳನ್ನು ನಾವು ಮಾಡಿಕೊಡುತ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮಗಳಿಂದ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮಗಳನ್ನು ಕೊಟ್ಟರೆ ತಮ್ಮ 3 ವರ್ಷದ ಅವಧಿಯಲ್ಲಿ ಸುಮಾರು 39 ಕಾರ್ಯಕ್ರಮಗಳನ್ನು ನೀವು ನಮ್ಮ ಜಿಲ್ಲೆಗೆ ಕೊಟ್ಟಂತಾಗುತ್ತೆ. ಈ ಸ್ವಾರ್ಥವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಮತ್ತು ನಿಮ್ಮ ಅವಧಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ವೇದಿಕೆ ತುಮಕೂರು ಜಿಲ್ಲೆ ಆಗಲಿ, ತುಮಕೂರು ಜಿಲ್ಲೆಯಲ್ಲಿ ತಮ್ಮೆಲ್ಲರೂ ಪ್ರತಿನಿಧಿಸಿರೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ತಾವು ಮಾಡಿಕೊಡಿ ಅಂತ ಹೇಳ್ತಾ ಕಮ್ಮಟಗಳನ್ನು ಏರ್ಪಡಿಸಿ ಅಥವಾ ಚರ್ಚಾ ಕೂಟಗಳನ್ನು ಏರ್ಪಡಿಸಿ ಅಥವಾ ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಏರ್ಪಡಿಸಿ ಅಥವಾ ನೀವು ಯಾವುದೇ ನೀವು ಪ್ರತಿನಿಧಿಸ್ತಕ್ಕಂಥ ಅಕಾಡೆಮಿಗಳು ಏನನ್ನು ಸೂಚಿಸುತ್ತೆ ಆ ಕಾರ್ಯಕಾರಿ ಸಮಿತಿ ತೀರ್ಮಾನವನ್ನು ಮಾಡಿ ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಗೆ ತಂದುಕೊಡಬೇಕು. ಇದು ನೀವು ಜಿಲ್ಲೆಗೆ ಋಣ ತೀರಿಸ್ತಕ್ಕಂಥ ಒಂದು ಕೆಲಸ ತಮ್ಮಿಂದ ಆಗಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ತಾವು ಮಾಡ್ತೀರಿ. ಯಾಕಂದ್ರೆ ಇಂತಕ್ಕಂಥದ್ದೆಲ್ಲ ನಮ್ಗೆ ಗೆಳೆಯರೇ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಬಿಟ್ಟು ಕೂಡಲೇ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಗೆ ಸ್ಪಂದಿಸಲಿ ಅಂತ ತುಮಕೂರಿನಲ್ಲಿ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜನ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಹಾಹಾಕಾರದಲ್ಲಿ ತೊಡಗಿವೆ. ದನ ಕರುಗಳಿಗೆ ಮೇವು ಸಿಗುತ್ತಿಲ್ಲವೆಂದು ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಿದ್ದರೂ ತುಮಕೂರು ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ. ಇದುವರೆಗೂ ಮೇವು ವಿತರಣಾ ಕೇಂದ್ರಗಳಿದ್ದರೂ ಅವು ನಾಮಕಾವಸ್ಥೆಯಾಗಿವೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಪಂಚಾಯಿತಿ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತವಾಗಲಿ ಗ್ರಾಮಗಳಿಗೆ ಬಂದು ಪರಿಶೀಲನೆ ನಡೆಸುತ್ತಿಲ್ಲ. ಇದನ್ನ ಅಮಾನವೀಯ ನಡೆ ಎಂದು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವತ್ತು ರಾಜ್ಯ ಬರದಿಂದ ತತ್ತರಿಸ್ತಾ ಇದೆ. ಜನ ಜಾನುವಾರುಗಳಿಗೆ ಮೇವು ಕುಡಿಯೋ ನೀರಿನ ಸಮಸ್ಯೆ, ಇಡೀ ರಾಜ್ಯದಲ್ಲಿ ಸಮಸ್ಯೆ ತಾಂಡವಾಡ್ತಾ ಇದೆ. ಆದರೂ ರಾಜ್ಯ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ಯ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನೇರವಾಗಿ ಆಗ್ರಹ ಮಾಡ್ತೇನೆ, ಈ ತಕ್ಷಣವೇ ನೀವು ರಾಜ್ಯದ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ಎಲ್ಲ ಜಿಲ್ಲೆಗಳಲ್ಲಿ ತಕ್ಷಣವೇ ಪ್ರಗತಿ ಪರಿಶೀಲನೆ ಸಭೆ ಆಗಬೇಕು. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಡಳಿತ ಆ ಜಿಲ್ಲೆಯ ಸಮಸ್ಯೆಗಳನ್ನು ಕಂಡಿಡಿದು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು. ಇವತ್ತು ತುಮಕೂರು ಜಿಲ್ಲೆ ಮಟ್ಟಿಗೆ ಹೇಳೋದಾದರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ದನಕರುಗಳಿಗೆ ಮೇವಿನ ಸಮಸ್ಯೆ ಇದೆ. ಮೇವು ಕೇಂದ್ರಗಳನ್ನು ತೆಗೆದಿದ್ದರೂ ಕೂಡ ಇವತ್ತು ಮೇವು ವಿತರಣೆ ಆಗಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ದನಕರುಗಳ ಸಮಸ್ಯೆಗೆ ಮೇವಿಗೆ ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಇವತ್ತು ರೈತರಿಗೆ, ಜನಗಳಿಗೆ ಕುಡಿಯೋ ನೀರಿಲ್ಲ. ರೈತರಿಗೆ ಇವತ್ತು ಸರಿಯಾದ ಕರೆಂಟ್, ವಿದ್ಯುತ್ ಕರೆಂಟ್ ಸಂಪರ್ಕ ಇಲ್ಲ. ಪಂಪ್ಸೆಟ್ಗಳಿಗೆ ಇವತ್ತು ಹಾಹಾಕಾರ ಶುರುವಾಗಿದೆ. 1,000 ಅಡಿಯ ಬೋರ್ವೆಲ್ ಇವತ್ತು ಬತ್ತಿ ಹೋಗ್ತಾ ಇದ್ದಾವೆ. ಅಲ್ಪಾವಧಿ ದೀರ್ಘಾವಧಿ ಬೆಳೆಗಳು ಇವತ್ತು ನಾಶ ಆಗ್ತಾ ಇದೆ. ಇವತ್ತು ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು, ಕೇಂದ್ರ ಸರ್ಕಾರದ ನರೇಂದ್ರ. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ ಗೆಲ್ಲೋದು ಖಚಿತ ಅಂತ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ.
ರಾಯಚೂರು ಜಿಲ್ಲೆಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನ ನಡೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಮತದಾರರು ಶೇಕಡವಾರು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ರಾಯಚೂರು, ಯಾದಗಿರಿ ಸೇರಿದಂತೆ ಮಾನ್ವಿ, ಸಿಂಧನೂರು, ದೇವದುರ್ಗ, ಸಿರವಾರ ತಾಲೂಕು ಸೇರಿದಂತೆ ಕ್ಷೇತ್ರಗಳಲ್ಲೆಲ್ಲ ಕಾಂಗ್ರೆಸ್ಗೆ ಉತ್ತಮ ಬೆಂಬಲವಿದೆ ಎಂದರು. ಮಹಿಳೆಯರು ಸಹಿತ ಎಲ್ಲ ಪೋಲಿಂಗ್ ಸ್ಟೇಷನ್ನಲ್ಲಿ ಇದ್ದಾರೆ. ಹಾಗಾಗಿ ಉತ್ತಮವಾದಂಥ ಪರ್ಸೆಂಟೇಜ್ ವೋಟಿಂಗ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ಕಾಣ್ತಾ ಇದೆ. ಮತ್ತು ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿರ್ತಕ್ಕಂಥದ್ದು ಈಗಾಗಲೇ ಮಾಹಿತಿ ಬರ್ತಾ ಇದೆ. ಮಾಹಿತಿ ಎಲ್ಲ ರಾಜಕೀಯ ಎಲ್ಲ ಸಂಪರ್ಕ ಮಾಡಿದಾಗ ಉತ್ತಮ ರೀತಿಯಲ್ಲಿ ಮತದಾನ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತದಾನ ಆಗ್ತಾ ಇದೆ ಎಂಬ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಉತ್ತಮವಾದಂಥ ಫಲಿತಾಂಶ ಬರ್ತದೆ. ಕಾಂಗ್ರೆಸ್ ಅಭ್ಯರ್ಥಿ 100% ಗೆಲ್ಲಕ್ಕೆ ಅವಕಾಶ ಇದೆ. ಅಲ್ಲ ಸರ್, ಶೇಕಡಾವಾರು ಎಷ್ಟಾಗಿದೆ ಸರ್ ಇಲ್ಲಿವರೆಗೆ ಮತದಾನ? ಶೇಕಡಾವಾರು ಇಲ್ಲಿ ನಮ್ಗೆ ಗೊತ್ತಾಗಲ್ಲ, ಅದೆಲ್ಲ ಬರೋದಿಲ್ಲ. ಲೇಟ್ ನ್ಯೂಸ್ ಬರ್ತಾ ಇತ್ತು. ಈ ಸಾರಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿ ಎಲ್ಲ ಬೂತ್ಗಳಲ್ಲಿ 200-250 ಆಗಿದೆ. ಇನ್ನು ಟಿವಿಗಳ ಚಾನಲ್ಸ್ ಇಂಟರ್ನೆಟ್ಸು ಎಲ್ಲ ಕಡೆ ಚುನಾವಣೆ ಆಗ್ತಾಯಿದ್ರು. ಲೇಟಾಗಿ ನ್ಯೂಸ್ ಬರ್ತದೆ. ಕಂಪೇರ್ ಟು ಪ್ರಿವಿಯಸ್ ಮೊದಲೇ ವರ್ಷಗಳನ್ನ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ ಗೆಲ್ಲೋದು ಖಚಿತ ಅಂತ ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನ ನಡೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಲಕ್ಷಾಂತರ ಮತಗಳ ಅಂತರದಿಂದ ಕುಮಾರ ನಾಯಕ ಗೆಲ್ಲಲಿದ್ದಾರೆ ಎಂದರು. ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡುತ್ತಿದ್ದು ಕಳೆದ ಬಾರಿಗಿಂತ ಹೆಚ್ಚು ಶೇಕಡಾವಾರು ಮತದಾನ ನಡೆಯಲಿದೆ ಎಂದು ವಿಶ್ವಾಸ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ತಿಳಿಸಿದರು. ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಕುಮಾರ್ ನಾಯಕ್ ಅವರಿಗೆ ಮತದಾನ ಶಾಂತಿ ರೀತಿಯಲ್ಲಿದ್ದ ಗೆಲುವು ಸಾಧ್ಯತೆ ಇದೆ. ಅದಕ್ಕೆ ವಾರ್ಡ್ ನಂಬರ್ 24 ಅಧ್ಯಕ್ಷರು ವಾರ್ಡ್ ಪುರಸಭೆ ಮಾಡಿ ಅವ್ರ ವಾರ್ಡ್ನಲ್ಲಿ ಅಧ್ಯಕ್ಷರಾಗಿ 3ನೇ ಬಾರಿ ಕಾಂಗ್ರೆಸ್ಗೆ ಆಯ್ಕೆ ಆಗಿದ್ದೀವಿ. ಆದರೂ ಕೂಡ ಚೆನ್ನಾಗಿ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ವೋಟರ್ಸ್ ನಮ್ಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಯಾವುದೇ ಆಗಲಿ ಕಾಂಗ್ರೆಸ್ ಪಾರ್ಟಿಗಿಂತ ಯಾವುದೇ ಒಂದು ತೊಂದರೆ ಇದಿರಲಾರ್ದಂಗೆ ವೋಟಿಂಗ್ ಚೆನ್ನಾಗಿ ಆಗ್ತದ. ಯಾವುದೇ ಒಂದು ಅನ್ನಭಾಗ್ಯ, ಯಾವುದೇ ಗ್ಯಾರಂಟಿ ಕಾರ್ಡ್ಗಳು 5 ಗ್ಯಾರಂಟಿಗಳು ಎಲ್ಲ ಕೆಲಸ ಮಾಡಕತ್ತಾವ. ಆದರೂ ಕೂಡ ಚೆನ್ನಾಗಿ ಜನರು ಅದಕ್ಕೆ ಸಹಕಾರ ಮಾಡಕತ್ತಾರ. ಯಾವುದೇ ಆಗಲಿ ಒಂದು ಓಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಭ್ಯರ್ಥಿಗೆ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ. ಬೆಂಬಲ ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ಕೊಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ಪತ್ನಿ ಸಚ್ಚಿನಾ ಹಾಗೂ ಕಾರ್ಯಕರ್ತರ ಸಮೇತ ಮತಗಟ್ಟೆಗೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ರಾಯಭಾಗ ಪಟ್ಟಣದಲ್ಲಿ ಬೆಕ್ಕೇರಿ ರಸ್ತೆ ಬದಿಯಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ 140ರಲ್ಲಿ ರಾಯಭಾಗ ಮತಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಕುಟುಂಬ ಹಾಗೂ ಕಾರ್ಯಕರ್ತರ ಸಮೇತ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಮುಗಳು ನಗೆ ನಕ್ಕು ಬೆರಳುಗಳ ಮೂಲಕ ಗೆಲುವಿನ ಚಿಹ್ನೆ ತೋರಿಸಿದರು. ಮಹದೇವ ಕಂಬಳೆ, ಅಮುಕ್ ಟಿವಿ, ರಾಯಭಾಗ. ಇಂದು ಲೋಕಸಭಾ ಚುನಾವಣೆಯ ಕರ್ನಾಟಕದ 2ನೇ ಹಂತದ ಮತದಾನ ನಡೆಯುತ್ತಿದ್ದು ಬಿರು ಬಿಸಿಲಿನ ನಡುವೆ ರಾಯಚೂರು ಲೋಕಸಭಾ ಚುನಾವಣೆಗೆ ಮತದಾರರು ಬೆಳಗ್ಗೆ 7 ಗಂಟೆಗೆ ಸರತಿ ಸಾಲಲ್ಲಿ ನಿಂತು ಮತ ಚಲಾಯಿಸಿದರು. ಮತದಾರರು ಹುಮ್ಮಸ್ಸಿನಿಂದ ಮತ ಚಲಾಯಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದರೆ ಇದರ ನಡುವೆ ವಿಕಲಚೇತನರು ಸಹ ಮತ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಮಾಡಬೇಕು ಎಂದು ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮುಖಂಡರು ಜಾಗೃತಿ ಮೂಡಿಸಿದ್ದಾರೆ. ರಾಯಚೂರು ಲೋಕಸಭಾ ಚುನಾವಣೆಗೆ ಯುವ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿ ಖುಷಿ ಹಂಚಿಕೊಂಡರು. ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರು ಬೂತ್ಗಳಿಗೆ ಬಂದು ತಮ್ಮ ಸ್ವಾತಂತ್ರ್ಯ ಚಲಾಯಿಸಿ ತಮಗೆ ಬೇಕಾದ ವ್ಯಕ್ತಿಗೆ ಹಕ್ಕು ಚಲಾಯಿಸಿ ಯುವ ಮತದಾರರು ಸಲಹೆ ನೀಡಿದ್ರು. ಒಟ್ಟಾರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಪಕ್ಷಕ್ಕೆ ಮತದಾರರು ಕೈ ಹಿಡಿದಿದ್ದಾರೆ ಎಂದು ಮತ ಎಣಿಕೆಯಿಂದ ತಿಳಿಯಲಿದೆ. ನಾನು ಭಾಗ್ಯಶ್ರೀ, ನಾನು ರಾಯಚೂರು ಎಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬರು ತಮ್ಮ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ದೇಶದ ಅಭಿವೃದ್ಧಿಗೆ ಎಲ್ಲರೂ ಬಂದು ನನ್ನ ಹೆಸರು ತಮನ್ ಶೇಖ್. ನಾನು ರಾಯಚೂರು ಯಾದಗಿರಿಯ ಚುನಾವಣೆ ಮಾಡಿದ್ದೀನಿ. ಎಲ್ಲರೂ ತಮ್ಮ ಮತವನ್ನು ಚಲಾಯಿಸಿರಿ.
ನಾನು ಪ್ರಥಮ ಮತವನ್ನು ಚಲಾಯಿಸಿದ್ದೀನಿ. ಅಲ್ಲ ಸರ್, ಈಗ ನೀವು ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಪ್ರಥಮವಾಗಿ ಸಂವಿಧಾನ? ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಹೆಚ್ಚು ಖುಷಿ ಆಗುತ್ತಿದೆ. ನಾನು ಮೊದಲ ವೋಟ್ ಚಲಾಯಿಸಿದ್ದೀನಿ. ಇಂದು ರಾಯಚೂರು ಲೋಕಸಭಾ ಚುನಾವಣೆ ನಿಮಿತ್ತ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ಪುರಸಭಾ ಕಾರ್ಯಾಲಯದಲ್ಲಿ ನನ್ನ ಹಕ್ಕನ್ನು ಚಲಾಯಿಸ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡಿದ್ದೀನಿ. ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಹಕ್ಕನ್ನು ಪ್ರಮಾಣಪೂರ್ವಕವಾಗಿ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀವು ಯಾರೂ ಮನೆಯಲ್ಲಿ ಕೂತ್ಕೋಬೇಡ್ರಿ, ನೂರರಷ್ಟು ಮತದಾನ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ಅಲ್ಲ ಸರ್, ಇವತ್ತಿನ ದಿನದಲ್ಲಿ ಸರ್ ಯುವಕರು ಕೂಡ ಅತಿ ಹೆಚ್ಚು ಕೂಡ ನೋಂದಣಿ ಆಗಿದ್ದಾರೆ ಸರ್ ಯುವಕರು ಕೂಡ, ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸಂತ ಅವರಿಗೆ ತಾವು ಏನಂತ ಬಯಸಿ ಹೇಳಿ? ನಾನು ಹೇಳ್ಬಿಟ್ರಲ್ಲ, ಮಾನವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಮನೆಯಲ್ಲಿ ಯಾರು ಕೂಡಬೇಡ್ರಿ, ಹೆಚ್ಚಿನ ರೀತಿಯಲ್ಲಿ ಬಂದು ಮತವನ್ನು ಚಲಾಯಿಸಿರಿ ಅಂತೇಳಿ ಗೊತ್ತ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ತಪ್ಪಿಲ್ಲ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಜಿ ಸಚಿವ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಹನುಮಂತಪ್ಪ ಆಲ್ಕೋಡ್ ಬ್ಯಾಟಿಂಗ್ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಎಫ್ಐಆರ್ ಪ್ರಕಾರ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಎಂದು ಮಾಧ್ಯಮದಿಂದ ತಿಳಿದು ಬಂದಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿ ಮಾಹಿತಿ ಹೊರಹಾಕಿದಾಗ ಯಾರಿದ್ದಾರೆ ಎಂದು ತಿಳಿಯಲಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಹೇಳಿದ್ದಾರೆ, ಅದರಂತೆ ಉಪ್ಪು ತಿನ್ನುತ್ತಾರೆ ಎಂದು ತಿಳಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ಕೂಡ ಹಾಕ್ಯಾರ ಅಂತೇಳಿ ಬಂಧನ ಆಗಿರೋದು ಮಾತ್ರ ಟಿವಿ ಮುಖಾಂತರ ನಾನು ಟಿವಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಏನಂತಂದರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೆ. ಎಫ್ ಐ ಆರ್ ಆಗಿದಂತಕ್ಕಂಥದ್ದು ಕೂಡ ಈ ನಿಮ್ಮ ಇದ್ರ ಮುಖಾಂತರ ಅದು ಮತ್ತೆ ತನಿಖೆ ಮಾಡ್ತಾರೆ. ಎಸ್ ಐ ಟಿ ಕೊಟ್ಟಾರ, ಎಸ್ ಐ ಟಿ ಕೊಟ್ಟ ಮೇಲೆ ಎಸ್ ಐ ಟಿ ಅವರು ಇನ್ನೂ ತನಿಖೆ ಶುರು ಮಾಡ್ಯಾರ ಇಲ್ಲ ಗೊತ್ತಿಲ್ಲ, ಶುರು ಮಾಡಿದಂಗೆ ಕಾಣಿಸ್ತದೆ. ಒಂದೊಳ್ಳೆ ಅವರು ಎಸ್ ಐ ಟಿ ಅವರು ಪ್ರಾರಂಭ ಮಾಡಿ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರಂತಕ್ಕಂಥದ್ದು ಅವರು ತಿಳ್ಕೊಂತಾರೆ. ಮತ್ತು ಯಾರಾದರೂ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಬಂಧಿಸಿ ಕುಮಾರಸ್ವಾಮಿ ಅವರು ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು, ನಾನು ಸ್ಪಷ್ಟ ಅಭಿಪ್ರಾಯ ಹೇಳ್ತಾರೆ. ಅವ್ರು ಹೇಳಿದ ಮೇಲೆ ನಾವು ಹೇಳೋ ಪ್ರಶ್ನೆ ಬರೋದಿಲ್ಲ, ತಾವು ಕೇಳ್ತೀರಿ ನಾನು ಹೇಳ್ತೀನಿ ಇಷ್ಟೇನಂತಾರೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಇನ್ನಾದ್ರದ್ದು ತಪ್ಪಾಗಿದೆ ಅಂತಕ್ಕಂಥದ್ದು ಇಲ್ಲ. ಯಾವ ಒಂದು ಎಫ್ ಐ ಆರ್ ಆಗಿದೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಇಟ್ ಇಸ್ ನಾಟ್ ಅಫೆನ್ಸ್, ಇಟ್ ಇಸ್ ನಾ ಇದು ಅಫೆನ್ಸ್ ಅಂತಲ್ಲ, ಅಪರಾಧ ಅಂತಲ್ಲ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಮಾಡಿದರೆ ಅದ್ರ ಪ್ರಕಾರ ತನಿಖೆ ಆಗಲಿ, ಮುಂದೆ ಅದರ ಬಂದು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮುಂದೆ ಸಿಎಂ ಸಿದ್ದರಾಮಯ್ಯ ಅವರ ಸಿಡಿಯು ಹೊರಬರಬಹುದು ಅಂತ ಗೋಕಾಕ್ನಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇಂದು ಒಬ್ಬರ ವಿಡಿಯೋ ಪ್ರಕರಣ ಹೊರಬಂದಿದೆ, ಮುಂದೆ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಅವರ ಸಿಡಿಯು ಹೊರಬರಬಹುದು, ಇಂಥವುಗಳಿಗೆ ಪಕ್ಷಾತೀತವಾಗಿ ಅಂತ್ಯ ಹಾಡಬೇಕು. ನಾನು ಮೊದಲಿನಿಂದಲೂ ಸಿಡಿ ಬಗ್ಗೆ ಹೇಳಿಕೊಂಡೇ ಬಂದಿದ್ದೇನೆ, ಆಗ ಎಲ್ಲರೂ ನನ್ನ ಮಾತು ನಿರ್ಲಕ್ಷ್ಯ ಮಾಡಿದ್ರು, ಕೆಲವರು ನಕ್ಕರು, ಈಗ ಒಬ್ಬರಿಗೆ ಆಗಿದೆ, ಮುಂದೆ ಇದೇ ರೀತಿ ಬೇರೆಯವರಿಗೂ ಆಗಬಹುದು. ಸಿದ್ದರಾಮಯ್ಯ ಪರಮೇಶ್ವರ್ ಅವರ ಸಿಡಿಯು ಹೊರಬರಬಹುದು, ಹಾಗಾಗಿ ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಮೊದಲು ಇಂತಹ ಪ್ರಕರಣಗಳಿಗೆ ಪಕ್ಷಾತೀತವಾಗಿ ಇತಿಶ್ರೀ ಹಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಸರ್, ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು, ಒಂದು ವರ್ಷದ ಒಳಗೆ ಅದು ರಿಸಲ್ಟ್? ಯಾರು ಈ ಸಂದೇಶ ತೋದಿಲ್ಲ, ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ, ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು, ನಂದು ಆಲ್ಕು ಲೆಕ್ಕ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದರೆ ಇವ ನಮ್ಮ ನನಗಾಗಿದೆ, ಸಿದ್ದರಾಮಯ್ಯ ಬರ್ಬೋದು, ಪರಮೇಶ್ವರ್ ಬರ್ಬೋದು, ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು. ಸರಿ, ಈಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಲ್ಲ ಸ್ವಾಮಿ, ಅಜ್ಞಾಕ್ಷರಿಗೆ ಅದು ಸುತ್ತಾಕಿತ್ತು, ಅದು ನಂತರ ನೀರು ಹೋಗಿದೆ ಅಲ್ಲ, ನಂದು ನನ್ನ ಕಡೆ ನೀರು ಹೋಗಿದೆ, ಯಾವ ಬೇಕೆ ಕೊಡ್ತೀನಿ ಇದು ಈ ಕೇಸು ಸುತ್ತಾಕಿದೆ, ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರು ನಾನು ನೀರು ಹೋಗಿ ಡಿ ಕೆ ಶಿವಕುಮಾರ್ ಮಾತಾಡ್ದೆ ಕೊಡ್ತೀನಲ್ಲ, ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಂ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡ್ತೀನಿ. ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ, ಅವಾಗ ಎಸ್ ಐ ಟಿ ಬಗ್ಗೆ ಇಸೋದ್ರೆ ಇವಾಗ ಎಸ್ ಐ ಟಿ ಬಗ್ಗೆ ಇಸೋ. ಸರ್, ನಿನ್ನೆ ಕೂಡ ಅವರು ಸಿ ಬಿ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್, ಅಂದರೆ ಸಿ ಬಿ ಐ ಕೋರ್ಟು ಸಹಿತ
ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಾಲ ಮಾಡಬೇಕು. ಸಿಬಿಐರ್ಲಿ ಯಾವ್ದು ಯಾವ್ದೋ ನಾನು ಯಾವ್ದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಸೀಲ್ ಮಾಡ್ತಾನೆ ಸ್ವಲ್ಪ ಅವ್ರಿಗೆ ಅದಕ್ಕೆ ಮಾಡಿದ್ರೆ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸ್ ಫಿಕ್ಸ್ ಫಿಕ್ಸ್ ಆಗುತ್ತೆ. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದ್ರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರ್ಲಿ. ನೋಡ್ರಿ, 4ನೇ ತಾರೀಕು ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ 3 ಬಾರಿ ಶಾಸಕನಾಗಿದ್ದಾನೆ. 3 ಬಾರಿಯಿಂದ ಶಿಕ್ಷಕರ ಕ್ಷೇತ್ರಕ್ಕೆ ಮಾಡಿರುವ ಸೇವೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ 4ನೇ ಬಾರಿಯ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ಚಿಂತಾಮಣಿಯಲ್ಲಿ ವೈ ಎ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಅವರು ನಗರದ ರಾಯಲ್ ಕಾಲೇಜ್ ಬಳಿ ಮಾತನಾಡಿ, ನನ್ನ 15 ವರ್ಷಗಳ ಸಾಧನೆಯನ್ನ 1 10 ಪುಟಗಳ ಪುಸ್ತಕ ಮಾಡಿದ್ದೇನೆ. ಯಾವ ಯಾವ ತಾಲೂಕಿನಲ್ಲಿ ಏನೇನು ಅಭಿವೃದ್ಧಿಪಡಿಸಿದ್ದೇನೆ ಹಾಗೂ ಯಾವ ಶಿಕ್ಷಕರಿಗೆ ಏನೇನು ಅನುಕೂಲ ಮಾಡಿದ್ದೇನೆ ಎಂಬುದು ಆ ಪುಸ್ತಕದಲ್ಲಿ ವಿವರಿಸಲಾಗಿದೆ ಎಂದ ಅವರು, ಈ ಬಾರಿ ಗೆಲುವು ನನ್ನದೇ. ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ 900ಕ್ಕೂ ಹೆಚ್ಚು ಮತಗಳಿದ್ದು ಪ್ರತಿಸ್ಪರ್ಧಿಗಿಂತ 100ಕ್ಕೂ ಹೆಚ್ಚು ಮತಗಳು ಪಡೆಯುತ್ತೇನೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ 6 ಸ್ಥಾನಗಳಿಗೆ ವಿಧಾನ ಪರಿಷತ್ತಿನ MLC ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ. ಆ ಚುನಾವಣೆ ಜೂನ್ 3ನೇ ತಾರೀಕು ನಡೆಯಲಿದೆ. ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ 2006ರಿಂದ ಇಲ್ಲಿಯವರೆಗೆ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ಶಿಕ್ಷಕರು ನನ್ನ ಜೊತೆಯೇ ಇದ್ದಾರೆ. ಈ ಕ್ಷೇತ್ರದಿಂದ ಸುಮಾರು 23,514 ಓಟ್ಗೂ ರಿಜಿಸ್ಟ್ರೇಷನ್ ಆಗಿದೆ. ಚಿಂತಾಮಣಿಯಲ್ಲಿ ಸರಿಸುಮಾರು 970 ಓಟ್ ಇದೆ. ನನಗೆ ವಿಶ್ವಾಸ ಇದೆ, ಚಿಂತಾಮಣಿಯಲ್ಲಿ ಎಲ್ಲ ಸಂಘಗಳು, ಶಿಕ್ಷಕ ಸಮುದಾಯದ ಪ್ರೌಢಶಾಲಾ ಶಿಕ್ಷಕರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ, ಉಪನ್ಯಾಸಕರ ಸಂಘ, ಡಿಗ್ರಿ ಕಾಲೇಜ್ ಉಪನ್ಯಾಸಕರ ಸಂಘ, ಕ್ರಾಫ್ಟ್ ಟೀಚರ್ ಸಂಘ, ಹಿಂದಿ ಟೀಚರ್ ಸಂಘ, ಫಿಸಿಕಲ್ ಎಜುಕೇಷನ್ ಟೀಚರ್ ಸಂಘ, ಗೆಸ್ಟ್ ಟೀಚರ್ ಸಂಘ, ಪ್ರೈಮರಿ ಸಂಘ, ಗೌರ್ಮೆಂಟ್ ಸರ್ಕಾರಿ ನೌಕರ ಸಂಘ ಎಲ್ಲ ನನ್ನ ಜೊತೆಯಲ್ಲೇ ಇದೆ. ನನಗೆ ವಿಶ್ವಾಸ ಇದೆ, ಇವತ್ತು ಹಿಂದಿನ 3 ಬಾರಿಗಿಂತ ಹೆಚ್ಚಿನ ಮತಗಳನ್ನು ಚಿಂತಾಮಣಿ ತಾಲೂಕಿನಲ್ಲಿ ನನ್ನ ಶಿಕ್ಷಕ ಬಾಂಧವರು ಉಪನ್ಯಾಸಕರು ಕೊಡ್ತಾ ವಿಶ್ವಾಸ ಇದೆ. ಎಲ್ಲ ತಾಲೂಕುಗಳಲ್ಲಿ ಟೂರ್ ಮಾಡಿದ್ದೇನೆ. 8 ತಿಂಗಳ ನಿರಂತರವಾಗಿ ನಾನು ಪ್ರವಾಸ ಮಾಡ್ತಾ ಬರ್ತಾ ಇದ್ದೇನೆ. ಎಲ್ಲ ತಾಲೂಕುಗಳಲ್ಲಿಯೂ ನಮ್ಮ ಪರವಾದ ಒಂದು ವಿಶೇಷವಾದ ಅಭಿಪ್ರಾಯ ಇದೆ. ಸ್ನೇಹಿತರಿದ್ದಾರೆ, ನಮ್ಮ ಸತ್ಯಮೇವ ಜಯತೆ, ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಜಯ ಇದೆ ಅನ್ನೋ ಭಾವನೆಯೊಂದಿಗೆ ಮುನ್ನಡೆಯುತ್ತಾ ಇದ್ದೇವೆ. ಈ ಗ್ಯಾರಂಟಿಸಿ ಈ ಚುನಾವಣೆಯಲ್ಲಿ 3 ಬಾರಿಗಿಂತ ಹೆಚ್ಚಿನ ಮತಗಳು ತಗೊಂಡು ಅತ್ಯಧಿಕ ಮತಗಳಲ್ಲಿ ಗೆಲ್ತೀನಿ ವಿಶ್ವಾಸ ನನಗಿದೆ. ಸರಿಗ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಹಾಗೂ ಮುಂಜಾನೆ ಬಿದ್ದ ಮಳೆ ಅಬ್ಬರಕ್ಕೆ ಜಿಲ್ಲೆಯ ಹಲವು ಕಡೆ ಮಳೆಯ ನೀರು ವಾಸದ ಮನೆಯೊಳಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ 7ನೇ ವಾರ್ಡ್ನ ಶಬೀನ್ ತಾಜ್ ಎಂಬುವರಿಗೆ ಮನೆ ಸೇರಿ ಕೆಲ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಅವಾಂತರ ಸೃಷ್ಟಿಸಿದೆ. ಮನೆಯಲ್ಲಿ ವಾಸ ಮಾಡುವ ಜನರು ರಾತ್ರಿಯೆಲ್ಲ ನಡು ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಮನೆಯೊಳಗೆ ನುಗ್ಗಿದ ಚರಂಡಿ ನೀರನ್ನ ಹೊರಹಾಕುವಲ್ಲಿ ನಿರತಗಿದ್ದರು. ಹನೂರು ಪಟ್ಟಣದಲ್ಲಿ ಕೆಶಿಪ್ ಅಭಿವೃದ್ಧಿ ಚರಂಡಿ ಕಾಮಗಾರಿ ಕೆಲಸ ಅರ್ಧಕ್ಕೆ ನಿಂತಿರುವುದೇ. ಮಳೆ ಬಂದಾಗ ನೀರು ಚರಂಡಿಯಲ್ಲಿ ಸರಾಗವಾಗಿ ಹೋಗದೆ ಚರಂಡಿಯಲ್ಲಿನ ತ್ಯಾಜ್ಯಗಳೊಂದಿಗೆ ಮನೆಗೆ ಹರಿದು ಬರುತ್ತಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಒಂದಾಗಿದ್ದು ಈ ಬಾರಿ ಮುಂಗಾರು ಹಿಂಗಾರು ಕೈಕೊಟ್ಟ ಕಾರಣ 100%ರಷ್ಟು ಬರಗಾಲಕ್ಕೆ ತುತ್ತಾಗದು ಸಂಪೂರ್ಣ ಬೆಳೆ ನಾಶವಾಗಿದೆ. ಶೀಘ್ರವೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಬರ ಪರಿಹಾರವನ್ನ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ MR ಲಕ್ಷ್ಮೀನಾರಾಯಣ್ ಒತ್ತಾಯಿಸಿದ್ದಾರೆ. ನಗರದ ಜಿಲ್ಲಾಡಳಿತದ ಭವನದ ಎದುರು ಸೋಮವಾರ ನಡೆಸಿದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಗೌರಿಬಿದನೂರು ತಾಲೂಕು ಸೋನಗಾನಹಳ್ಳಿ ಪಂಚಾಯಿತಿಯ 16 ಹಳ್ಳಿಗಳ 1,200 ಮಂದಿ ರೈತರು ತಮ್ಮ ಪಾಲಿನ ಬೆಳೆ ವಿಮೆ ಹಣ ಪಾವತಿಸಿದ್ದರು. ಈವರೆಗೆ ಪರಿಹಾರ ಬಂದಿಲ್ಲ. ಈ ಮೋಸದ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗಳು ರೈತರಿಗೆ ಆಗಿರುವ ಮೋಸದ ಬಗ್ಗೆ ಮಾಹಿತಿ ಪಡೆದಿದ್ದು, ಕೂಡಲೇ ಸಂಬಂಧಪಟ್ಟ ಮಾಹಿತಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. 1,200 ಜನ ರೈತರಿಗೆ 1 ಪೈಸೂ ಸಹ ಅವರಿಗೆ ಬಂದಿಲ್ಲ. 1 ಎಕರೆಗೂ ಸಹ ಪರಿಹಾರ ಘೋಷಣೆ ಆಗಿಲ್ಲ. ಬೇರೆ ಪಂಚಾಯಿತಿಗಳಲ್ಲಿ ಸ್ವಲ್ಪ ಆದ್ರೂ 30%, 40% ಬೆಳೆ ಪರಿಹಾರ ಆದ್ರೂ ಕೊಟ್ಟಿದ್ದಾರೆ. ಈ ಒಂದು ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಯಾ ಪೈಸೆಯನ್ನು ದಕ್ಕಿಲ್ಲ. ಈ ಮೋಸದ ವಿರುದ್ಧ ನಾವು ಇವತ್ತು ದಿವಸ ಪ್ರತಿಭಟನೆಯನ್ನು ಜಿಲ್ಲಾ ಆಡಳಿತದ ಮುಂದೆ ಹಮ್ಮಿಕೊಂಡಿದ್ದು, ನಮ್ಮ ಪ್ರತಿಭಟನೆಯನ್ನು ನಮ್ಮ ಅಹವಾಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಲುಪಿಸಿದ್ವಿ. ಅವರು
ಸೂಕ್ತವಾಗಿ ತ್ವರಿತವಾಗಿ ಪರಿಹಾರವನ್ನು ಕೈಗೊಳ್ತೀವಿ. ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಅವರ ಭರವಸೆಯ ಮೇರೆಗೆ ಇವತ್ತು ದಿವಸ ತಾತ್ಕಾಲಿಕವಾಗಿ ನಮ್ಮ ಈ ಹೋರಾಟವನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ. ಮುಂದೆ ಈ ರೀತಿ ಈ ವಿಮಾ ಕಂಪನಿಗಳಿಂದ, ಈ ದಲ್ಲಾಳಿ ಪಿಡಿಒಗಳಿಂದ ಯಾವುದೇ ತರವಾದಂತಹ ಅವೈಜ್ಞಾನಿಕ ಮನೆಗಳಲ್ಲಿ ಕುತ್ಕೊಂಡು ಯಾರನ್ನೋ ಕಳಿಸಿ ಬೆಳೆ ಸಮೀಕ್ಷೆ ಮಾಡಿಸಿ ರೈತರಿಗೆ ಪಂಗಡ ಹಾಕುವಂತ ಒಂದು ಈ ಒಂದು ಬೇಜವಾಬ್ದಾರಕ್ಕೆ ಮಂಗಳ ಆಡಬೇಕು. ಇಲ್ಲಾಂದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಓಡಿ ಅವರನ್ನ ಜೈಲಿಗೆ ತಳ್ಳಿಸುವಂತಹ ಕಾರ್ಯಕ್ರಮ ರೈತ ಸಂಘ ಹಮ್ಮಿಕೊಳ್ಳುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಎಂ ಆರ್ ಲಕ್ಷ್ಮಣ ಅಂತ, ಜಿಲ್ಲಾಧ್ಯಕ್ಷರು ಭರವಸೆ ಕೊಟ್ಟರು. ಜಿಲ್ಲಾಧಿಕಾರಿಗಳು ನಿಮ್ಗೆ ಏನು ಭರವಸೆ ಕೊಟ್ಟರು ಸಾಹೇಬ್ರು? ತ್ವರಿತವಾಗಿ ನಾವು ಈ ವರದಿಯನ್ನ ನಾವು ಅವ್ರ ಕಡೆಯಿಂದ ಒಂದು ತನಿಖೆ ನಡೆಸಿ ಅದಕ್ಕೆ ಅವ್ರ ಕಡೆ ಅಹವಾಲು ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಮುಂದೆ ಕ್ರಮ ಜರುಗಿಸಿ ಮುಂದಿನ ಒಂದು ಕ್ರಮಕ್ಕೆ ನಾವು ಮೇಲ್ಮಟ್ಟಕ್ಕೆ ಕಳಿಸಿಕೊಟ್ಟು ಪರಿಹಾರ ಕೊಡ್ತೀವಿ ಅಂತ ಸಾಹೇಬರು ಮನವಿ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆ ಪರಿಹಾರ ರೈತರು ಕೊಡಿಸ್ತೀವಿ ಅಂತ. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮುನಿಗೌಡ, ಕಾರ್ಯದರ್ಶಿ ನವೀನ್ ಕುಮಾರ್, ಆಂಜನಪ್ಪ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಇಂದು ರಾಜ್ಯಾದ್ಯಂತ ನಡೆಯುತ್ತಿದ್ದು ಮುಂಜಾನೆ 7 ಗಂಟೆಯಿಂದ ಬಿರುಸಿನ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸುಡು ಬಿಸಿಲಿನಲ್ಲಿ ಲೆಕ್ಕಿಸದೆ ವೃದ್ಧರು, ಮಹಿಳೆಯರು, ಯುವಕರು ಹುರುಪಿನಿಂದ ಮತದಾನದಲ್ಲಿ ತೊಡಗಿದರು. ಇನ್ನು ಬೈಲಹೊಂಗಲ ತಾಲೂಕಿನಲ್ಲಿ 224 ಮತಗಟ್ಟೆಗಳಿದ್ದು 174 ಸೂಕ್ಷ್ಮ ಹಾಗೂ 54 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿ ಗುರುತಿಸಿದ್ದು 101 ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಅಳವಡಿಸಲಾಗಿದೆ ಮತ್ತು 5 ಸಖಿ ಮತಗಟ್ಟೆಗಳು ಹಾಗೂ 1 ವಿಶೇಷ ಚೇತನರಿಗಾಗಿ ಮತಗಟ್ಟೆಯನ್ನು ತೆರೆಯಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರಕ್ಕೆ ಆಗಮಿಸಿದ ಸಂತೋಷ್ ಬೆಲ್ಲದ್, ಮತದಾನ ಮಾಡಿ ಜಗತ್ತಿನಲ್ಲಿಯೇ ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ, ನಮ್ಮ ದೇಶದ ಭವಿಷ್ಯವನ್ನ ರೂಪಿಸುತ್ತದೆ, ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡುವುದು ನಮ್ಮ ಅತ್ಯಂತ ಪವಿತ್ರ ಕರ್ತವ್ಯ, ಆದ್ದರಿಂದ ಮತದಾನ ಮಹತ್ವ ಅರಿತು ಇಂಗ್ಲೆಂಡ್ನಿಂದ ಬಂದು ಮತದಾನ ಮಾಡಿದ್ದೇನೆ ಎಂದರು. ಈ ಜಗತ್ತಿನಲ್ಲಿ ನಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ, ಆದ್ದರಿಂದ ಪ್ರತಿ ಮತವು ನಮ್ಮ ದೇಶದ ಭವಿಷ್ಯವನ್ನು ಡಿಸೈಡ್ ಮಾಡುತ್ತೆ ಮತ್ತು ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುತ್ತೆ. ಆದ ಕಾರಣ ನಾನು ವಿದೇಶದಿಂದ, ಎಸ್ಪೆಷಲಿ ಯುನೈಟೆಡ್ ಕಿಂಗ್ಡಮ್ನಿಂದ ನಾನು ಬೈಲಹೊಂಗಲಕ್ಕೆ ಬಂದು ನನ್ನ ಮತವನ್ನು ಚಲಾಯಿಸಿದ್ದೇನೆ. ಅದಕ್ಕಾಗಿ ನನಗೆ ತುಂಬ ಖುಷಿ ಇದೆ. ಈರಣ್ಣಗೌಡ, ಶೀಲವಂತರ್, ಅಮೋಕ್ ಟಿವಿ, ಬೈಲಹೊಂಗಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.